ಇತ್ತೀಚೆಗಷ್ಟೇ ಕೊರಟಗೆರೆಯಲ್ಲಿ ಒಂದು ಇಂದಿರಾ ಕ್ಯಾಂಟೀನ್ ಅನ್ನು ಸಾಕಷ್ಟು ಸದ್ದನ್ನ ಮಾಡಿತ್ತು. ಏನು ಅವರಿಗೆ ಅಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳಿಗೆ ಸಂಬಳ ಕೊಡ್ತಾ ಇಲ್ಲ ಎನ್ನುವಂತಹ ವಿಚಾರ. ಇದೀಗ ತುಮಕೂರಿನ 4 ಇಂದಿರಾ ಕ್ಯಾಂಟೀನ್ ಇದ್ದದ್ದೇ ವಿಚಾರಕ್ಕೆ ಬಂದ್ ಮಾಡಲಾಗಿದೆ. ಈ ಬಗ್ಗೆ ಬ್ರೇಕಿಂಗ್ ಇದೆ ನೋಡಿ. ತುಮಕೂರು ಜಿಲ್ಲೆಯಲ್ಲಿ ಇರುವಂತಹ ಇಂದಿರಾ ಕ್ಯಾಂಟೀನ್ ಏನಾದರೂ ಗ್ರಹಣ ಪಡೆದಿದೆಯಾ ಎನ್ನುವಂತಹ ಅನುಮಾನಗಳು ಇದೀಗ ವ್ಯಕ್ತ ಆಗ್ತಾ ಇದೆ. ಸಿಬ್ಬಂದಿಗಳಿಗೆ ಸಂಬಳ ನೀಡದ ಹಿನ್ನೆಲೆಯಲ್ಲಿ ಕ್ಯಾಂಟೀನ್ ಅನ್ನು ಬಂದ್ ಮಾಡಿದಂತಹ ಸಿಬ್ಬಂದಿಗಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ತುಮಕೂರು ನಗರದಲ್ಲಿರುವಂತಹ ಸುಮಾರು 4 ಇಂದಿರಾ ಕ್ಯಾಂಟೀನ್ಗಳನ್ನು ಬಂದ್ ಮಾಡೋದ್ರ ಮೂಲಕವಾಗಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ನಮಗೆ ಸಂಬಳ ಕೊಡಿ ಅಂತೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ತುಮಕೂರು ಮಹಾನಗರ ಪಾಲಿಕೆಯ ಆವರಣದಲ್ಲಿ ಒಂದು ಇಂದಿರಾ ಕ್ಯಾಂಟೀನ್ ಇದೆ, ಕ್ಯಾತ್ಸಂದ್ರ ಭಾಗದಲ್ಲಿ ಒಂದಿದೆ, ಮಂಡಿಪೇಟೆ ಶಿರಾಗೇಟ್ನ ಭಾಗದಲ್ಲಿ ಮತ್ತೊಂದು ಇಂದಿರಾ ಕ್ಯಾಂಟೀನ್ ಇರುವಂತಹದ್ದು. ಒಟ್ಟು 4 ಇಂದಿರಾ ಕ್ಯಾಂಟೀನ್ಗಳಲ್ಲಿ ಇದೇ ರೀತಿಯಾದಂತಹ ಸಮಸ್ಯೆಗಳು ಉದ್ಭವ ಆಗಿರುವಂತಹದ್ದು. ಇಂದಿರಾ ಕ್ಯಾಂಟೀನ್ ಕೆಲಸ ಮಾಡುವಂತಹ ಸಿಬ್ಬಂದಿಗಳಿಗೆ ಸಂಬಳನೇ ಕೊಡಲಿಲ್ಲ ಅಂತ ಹೇಳಿದ್ರೆ ಅವರ ಜೀವನ ನಿರ್ವಹಣೆಗೆ ಏನ್ ಮಾಡಬೇಕು? ರಾಜ್ಯದಲ್ಲಿರುವಂತಹದ್ದು ಕಾಂಗ್ರೆಸ್ ಸರ್ಕಾರನೇ ಅಥವಾ ಬಿಜೆಪಿ ಸರ್ಕಾರನ ಅಥವಾ JDS ಸರ್ಕಾರ ಸರಿಯಾಗಿ ಅನುದಾನವನ್ನು ಕೊಡ್ತಾ ಇಲ್ಲಪ್ಪ, ಅವರಿಗೆ ಸಂಬಳವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳೋದಕ್ಕೆ ಯಾಕೆ ಈ ಥರ ಆಗ್ತಾ ಇದೆ? ಇದು ಸರ್ಕಾರದ ತಪ್ಪ ಇಲ್ಲ ಏಜೆನ್ಸಿಯ ತಪ್ಪ? ಇತ್ತೀಚೆಗಷ್ಟೇ ಕೊರಟಗೆರೆಯ ಪ್ರಕರಣ ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ. ಇಂದಿರಾ ಕ್ಯಾಂಟೀನ್ನ ಗೇಟಿಗೆ ಒಂದು ನಾಮಫಲಕವನ್ನು ತಗಲು ಹಾಕಿ ಸಂಬಳ ಕೊಡೋವರೆಗೂ ಇದನ್ನು ಓಪನ್ ಮಾಡೋದಿಲ್ಲ ಅನ್ನುವಂತಹ ಮನವಿಯನ್ನು ಮಾಡಿಕೊಂಡಿದ್ರು. ಇದು ಗೃಹ ಸಚಿವರ ಗಮನಕ್ಕೆ ಬಂದ ನಂತರ ಅದನ್ನೆಲ್ಲವನ್ನು ಕೂಡ ಸರಿಪಡಿಸಿ ಇದೀಗ ಆ ಕ್ಯಾಂಟೀನ್ನ ಓಪನ್ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಗುತ್ತಿಗೆ ತೆಗೆದುಕೊಂಡಿರುವಂತಹ ಕಂಪನಿಗಳ ಒಂದು ಮಂಡುತನ ಇದೀಗ ಇಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳನ್ನು ಬೀದಿಗೆ ತರಿಸಿದೆ. ತಿಂಡಿ ತಯಾರು ಮಾಡಿ ಗ್ರಾಹಕರಿಗೆ ನೀಡದೆ ಸಿಬ್ಬಂದಿಗಳು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಉಪ್ಪಿಟ್ಟು ಇಡ್ಲಿ ಚಟ್ನಿ ತಯಾರಿಸುವಂತಹ ಸಿಬ್ಬಂದಿಗಳು ತಿಂಡಿ ತಿನ್ನಲು ಕ್ಯಾಂಟೀನ್ಗೆ ಬಂದ ಗ್ರಾಹಕರನ್ನು ವಾಪಸ್ ಕಳಿಸಿದ್ದಾರೆ. ಕಳೆದ 8 ತಿಂಗಳಿನಿಂದ ಸಿಬ್ಬಂದಿಗಳಿಗೆ ಸಂಬಳ ನೀಡಿಲ್ಲ ಏಜೆನ್ಸಿ. ಇಂದಿರಾ ಕ್ಯಾಂಟೀನ್ ಒಟ್ಟು 30 ಸಿಬ್ಬಂದಿಗಳು ಪ್ರತಿಭಟನೆಯನ್ನು ಮಾಡಿರುವಂತಹದ್ದು. ಸಂಬಳ ಬಾಕಿ ಉಳಿಸಿಕೊಂಡಿರುವಂತಹ ರಿವಾರ್ಡ್ಸ್ ಏಜೆನ್ಸಿಯ ವಿರುದ್ಧವಾಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೇಕಾಬಿಟ್ಟಿಯಾಗಿ ಸಂಬಳವನ್ನು ಕೊಡೋದಕ್ಕೆ ಅವರೇನು ಬೇಕಾಬಿಟ್ಟಿ ಕೆಲಸವನ್ನು ಮಾಡ್ತಾ ಇದ್ದಾರ? ಇಂದಿರಾ ಕ್ಯಾಂಟೀನ್ ಅನ್ನುವಂತಹದ್ದು ಬಡವರ ಹಸಿವನ್ನು ನೀಗಿಸ್ತಾ ಇದೆ. ಸರ್ಕಾರದ ಮಹತ್ವದ ಯೋಜನೆ ಇದು. ಇದ್ರ ಬಗ್ಗೆ ಗಮನ ಹರಿಸಬೇಕಾದಂತಹ ಈ ಒಂದು ಏಜೆನ್ಸಿಯ ಮಾಲೀಕರುಗಳು ಏನು ಮಾಡ್ತಾ ಇದ್ದಾರೆ? ಸುಮಾರು 8 ತಿಂಗಳಿನಿಂದ ಕೂಡ ಸಂಬಳವನ್ನು ಕೊಡ್ತಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಗುಣಮಟ್ಟದ ಆಹಾರವನ್ನು ಕೊಡಬೇಕು, ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ಹೇಳಿದ್ರೆ ಕೆಲಸ ಮಾತ್ರ ಆಗಬೇಕು, ಸಂಬಳ ಮಾತ್ರ ಕೇಳಬಾರ್ದು ಅಂದರೆ ಹೇಗೆ? ಇದು ವಿನೂತನವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಇಂದಿರಾ ಕ್ಯಾಂಟೀನಲ್ಲಿ ಯಾವೆಲ್ಲ ಅಡುಗೆಗಳನ್ನು ಮಾಡಬೇಕು ಮಾಡಿದ್ದಾರೆ, ಆದರೆ ಗ್ರಾಹಕರಿಗೆ ಯಾವುದನ್ನು ಕೂಡ ವಿತರಣೆ ಮಾಡಿಲ್ಲ. ನಮಗೆ ಸಂಬಳ ಕೊಡ್ತಿಲ್ಲ ಸ್ವಾಮಿ, ನಾವು ಹೇಗೆ ಕೆಲಸ ಮಾಡಬೇಕು? ಇದು ಅಲ್ಲಿನ ಜನರ ಅಲ್ಲಿನ ಸಿಬ್ಬಂದಿಗಳ ಸ್ಥಿತಿ ಆಗಿರುವಂಥದ್ದು. ಇದರ ಬಗ್ಗೆ ಯಾರೂ ಕೂಡ ಗಮನವನ್ನು ಹರಿಸ್ತಾ ಇಲ್ಲ. ಗೃಹ ಸಚಿವರು ಹೇಳಿದಂತಹ ಹೇಳಿಕೆ ಕೊಟ್ಟಂತಹ ಭರವಸೆ ಕೇವಲ ಕೊರಟಗೆರೆಗೆ ಮಾತ್ರ ಸೀಮಿತ ಆಯ್ತಾ ಎನ್ನುವಂತಹ ಪ್ರಶ್ನೆಗಳು ಕೂಡ ಹೇಳ್ತಾ ಇದೆ. ಇಂತಹ ಇಂದಿರಾ ಕ್ಯಾಂಟೀನ್ಗಳ ಸ್ಥಿತಿಗತಿಗಳ ಬಗ್ಗೆ ಗಮನಕ್ಕೆ ಬಂದಿಲ್ವಾ ಯಾರ ಗಮನಕ್ಕೂ? ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು. ತುಮಕೂರಿನಲ್ಲಿರುವಂತಹ 4 ಇಂದಿರಾ ಕ್ಯಾಂಟೀನ್ಗಳ ಸಿಬ್ಬಂದಿಗಳಿಗೆ ಸಂಬಳವನ್ನು ಸರಿಯಾಗಿ ಕೊಡ್ತಿಲ್ಲ, ವೇತನವನ್ನು ಸರಿಯಾಗಿ ಕೊಡ್ತಿಲ್ಲ ಅಂತ ಹೇಳಿದ್ರೆ ಜೀವನ ಮಾಡೋದು ಹೇಗೆ ಸ್ವಾಮಿ ಇವರು? ಒಂದು ದಿನ ಆಲೋಚನೆ ಮಾಡಿ ಒಂದು ಕ್ಷಣ ನೀವು ಕೂಡ. ನಿಮಗೆ ಕೊಡುವಂತಹ ಈ ಕೆಲಸಕ್ಕೆ ಹೋಗ್ತಿರಲ್ಲ ನೀವು, ಅಲ್ಲಿ ಕೊಡುವಂತಹ ಸಂಬಳವನ್ನು ಲೇಟ್ ಮಾಡಿದ್ರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ? ಇದೆಲ್ಲವೂ ಕೂಡ ಆಲೋಚನೆ ಮಾಡಬೇಕಾಗತ್ತೆ.
ಸರ್ಕಾರ ಈಗಾಗಲೇ ಇರುವಂತಹ ಇಂದಿರಾ ಕ್ಯಾಂಟೀನ್ನ ಒಂದು ಪುನರುಜ್ಜೀವನಗೊಳಿಸಬೇಕು, ಅಲ್ಲಿರುವಂತಹ ಒಂದು ವ್ಯವಸ್ಥೆಯನ್ನು ಬದಲಾಯಿಸಬೇಕು ಅನ್ನುವಂತಹದ್ದು ಒಂದು ಕಡೆ ಆದರೆ, ಮತ್ತಷ್ಟು ಇಂದಿರಾ ಕ್ಯಾಂಟೀನ್ಗಳನ್ನು ಹೆಚ್ಚಿಸುವಂತಹ ಬೇಡಿಕೆ ಬಂದಿದೆ, ಅದನ್ನು ಕೂಡ ಜಾರಿಗೆ ತರೋದಿಕ್ಕೆ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ, ಅನುದಾನವನ್ನು ಕೂಡ ಬಿಡುಗಡೆ ಮಾಡ್ತಾ ಇದೆ. ಆದರೆ ಈಗ ಇರುವಂತಹ ಇಂದಿರಾ ಕ್ಯಾಂಟೀನ್ಗಳಲ್ಲೇ ಸರಿಯಾದಂತಹ ವ್ಯವಸ್ಥೆ ಇಲ್ಲ ಅಂದರೆ, ಸರಿಯಾಗಿ ವೇತನವನ್ನು ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ, ಉಳಿದಂತಹ ಹೆಚ್ಚುವರಿಯಾಗಿ ಮಾಡುವಂತಹ ಇಂದಿರಾ ಕ್ಯಾಂಟೀನ್ನ ಪ್ರಯೋಜನ ಯಾರಿಗೆ ಸಿಗುತ್ತೆ? ಸಾಮಾನ್ಯ ಜನರಿಗೆ ಅನುಕೂಲವಾಗಲಿ ಅನ್ನುವಂತಹ ನಿಟ್ಟಿನಲ್ಲಿ ಮಾಡಿರುವಂತಹ ಇಂದಿರಾ ಕ್ಯಾಂಟೀನ್ನ ಈಗಿನ ಪರಿಸ್ಥಿತಿ, ಅದರಲ್ಲೂ ತುಮಕೂರಿನಲ್ಲಿರುವಂತಹ 4 ಇಂದಿರಾ ಕ್ಯಾಂಟೀನ್ನ ಪರಿಸ್ಥಿತಿ ಇದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇಂದಿರಾ ಕ್ಯಾಂಟೀನ್ನ ಸಿಬ್ಬಂದಿಗಳು ಕೂಡ ಮಾತನಾಡಿದ್ದಾರೆ, ಇಲ್ಲಿದೆ ನೋಡಿ. 4 ಕ್ಯಾಂಟೀನ್ ಇನ್ಚಾರ್ಜ್ ಮಂಜುನಾಥ್ ಅಂತ, ಇವತ್ತು ಬ್ರೇಕ್ಫಾಸ್ಟ್ ರೆಡಿ ಆಗಿಲ್ಲ, ಅದು ಯಾರು ಎಂಪ್ಲಾಯೀಸ್ಗಳು ಸರ್ವಿಸ್ ಬಂದಿಲ್ಲ, ಓಪನ್ನೇ ಮಾಡಿಲ್ಲ ಅಂತ ಹೇಳಿದ್ರೆ ಸ್ಯಾಲ್ರಿ ಕೊಡಬೇಕು, ನಾವು ಓಪನ್ ಮಾಡ್ತೀವಿ ಅಂತ ಕೇಳ್ತಾರೆ. ಆದರೆ ಬಿಲ್ ಪೆಂಡಿಂಗ್ ಇರೋದ್ರಿಂದ ನಮ್ಮ ಎಂ ಪಿ ಸರ್ ಯಾರೇ ಇಲ್ಲ ಕೊಟ್ಟಿಲ್ಲ. ಯಾಕೆಲ್ಲಿ ಬಿ ಬಿ ಎಂ ಪಿ ಆಗಲಿ ಮಹಾನಗರ ಪಾಲಿಕೆ ಅವರು ಬಿ ಸಿ ಆಫೀಸಿಂದ ಬಿಲ್ ಯಾರು ಬಿಡುಗಡೆ ಆಗಿಲ್ಲ. ನಮ್ಮ ಎಂ ಪಿ ಏನ ಹೇಳ್ತಾರೆ, ನಮಗೆ ಬಿಲ್ ಆಗಿ ನಿಮಗೆಲ್ಲ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಈಗ ಬೆಳಿಗ್ಗೆ ಎಲ್ಲ ಮಾಡಿದ್ದೀವಿ, ಅಡುಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದೀವಿ, ಆದರೆ ಸ್ಟಾಫ್ಗಳು ಯಾರು ಎಂಪ್ಲಾಯೀಸು ಓಪನ್ ಮಾಡಿಲ್ಲ, ನಮಗೆ ಸಂಬಳ ಬೇಕು ಬೇಕು ಅಂತ ಸ್ಟ್ರೈಕ್ ಮಾಡ್ತಾ ಬಂದ. ಈಗ 4 ಕ್ಯಾಂಟೀನ್ ಎಷ್ಟು ಸಿಗೋದಿಲ್ಲ ಸರ್? 4 ಕ್ಯಾಂಟೀನಿಂದ ಒಂದು 25 ಜನ ಇದ್ದಾರೆ ಸರ್, ಅದಕ್ಕೆ 8 ತಿಂಗಳಿಂದ ಪೇಮೆಂಟ್ ಆಗಿಲ್ಲ ಫೆಬ್ರವರಿಯಿಂದ. ಅದು ಬಿಲ್ಲಿಂಗ್ ಪೆಂಡಿಂಗ್ ಇರೋದು 2022 ಫೆಬ್ರವರಿಯಿಂದ ಯಾವುದೇ ಬಿಲ್ಲು ಇದುವರೆಗೂ ರಿಸೀವ್ ಮಾಡಿಲ್ಲ. ಅಲ್ಲಿ ಕೇಳಿರೋ ಡಿ ಸಿ ಸರ್ ಆದರೆ ಇದು ಮಾಡ್ತಾಯಿಲ್ಲ, ನಮಗೆ ಮಹಾಪಾಲಿಕೆ ಇರುವ ಮಾಡ್ತಾಯಿಲ್ಲ, ಅದಕ್ಕೆ ನಮ್ಮ ಎಂ ಪಿ ಸರ್ ಬಿಲ್ ಆಗಲಿ ನಾವೆಲ್ಲ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಗುತ್ತಿಗೆದಾರ ಸರ್? ಗುತ್ತಿಗೆದಾರ ಸರ್ ರಿವರ್ಸ್ ಆಫೀಸಿಂದ ಸರ್, ರಿವರ್ಸ್ ನಾವು ಕೇಳ್ತಿರೋದು ಅಷ್ಟೇ. ನಮ್ಗೆ ಬಿಲ್ ಬಂದಿರಕ್ಕೆ ನಾವು ಬಿಲ್ ಪೇ ಮಾಡ್ತೀವಿ, ನಾವು ಮಾಡ್ತೀವಿ ಮಾಡಲ್ಲ ಅಂತ ಹೇಳ್ತಿಲ್ಲ. ಬಿಲ್ ನಿಮಗೆ ಸ್ಯಾಲ್ರಿ ಕೊಡ್ತೀವಿ, ಆದರೆ ಸ್ಯಾಲ್ರಿ ನಮಗೆ ಬಿಲ್ ಏನು ಬರುತ್ತೆ ಅದು ಬಂದಿರಕ್ಕೆ ನಿಮಗೆ ಸ್ಯಾಲ್ರಿ ಎಲ್ಲ ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಇವತ್ತೇನೇನು ಅಡುಗೆ ಎಲ್ಲ ಮಾಡಿ ಸರ್? ಇವತ್ತು ಖಾರ ಬಾತು, ಇಡ್ಲಿ, ಚಟ್ನಿ ಬೆಳಗ್ಗೆ ಮಧ್ಯಾಹ್ನ ಇನ್ನೂ ಮಾಡಿಲ್ಲ, ಭಟ್ರುಗಳಿಲ್ಲ, ಸ್ಟಾಫ್ಗಳು ಯಾವುದೇ ಕಾರಣಕ್ಕೆ ನಾವು ಸರ್ವಿಸ್ ಮಾಡಲ್ಲ ಅಂದ್ರೆ ಅವರೇ ಮಾಡಿ ನಿಮ್ಮಲ್ಲಿ ನಾವೇನು ಮಾಡಿ ವೇಸ್ಟೇಜ್ ಆಗುತ್ತೆ, ಬೆಳಗ್ಗೆದೆಲ್ಲ ವೇಸ್ಟೇಜ್ ಆಗಿದೆ. ಸ್ಯಾಲ್ರಿ ಆ ಉದ್ದೇಶಕ್ಕೋಸ್ಕರ ಬೆಳಗ್ಗೆ ಬ್ರೇಕ್ಫಾಸ್ಟ್ ಹೀಗಾಗಿ ಸಮಸ್ಯೆ ಲೇಡೀಸ್ಗಳೆಲ್ಲ ಅಲ್ಲ ಮನೆಯಲ್ಲಿ ಹಿಂದೆ ಮುಂದೆ ಚಿಕ್ಕಂದು ಅವರಿಗೆ ಎಲ್ಲ ಅಡುಗೆ ನೆಚ್ಚಿಕೊಂಡ್ರೆ ಸಂಸಾರ ಅಡುಗೆ ಮನೆಗಳಲ್ಲೇ ಸಂಸಾರ ಮಾಡ್ತಾರೆ, ಅವ್ರು ಕೂಡ ನಮಗೂ ಹೇಳ್ತಾರೆ ಸಂಬಳ ಕೊಡಿಸಿ ಕೊಡಿಸಿ. ನಾವು ಒಂದಿನ ಹಂಗಾಗಿ ಎಲ್ಲ ಸ್ಟ್ರೈಕ್ ಮಾಡ್ತೀವಿ. ನೀವು ಎಲ್ಲಿ ಇಂದಿರಾ ಕ್ಯಾಂಟೀನಲ್ಲಿ ಅಲ್ಲಿ ನಾನು ಕೆಲಸ ಸುಮಾರು 8 ತಿಂಗಳಿಂದ ಕೂಡ ಸಂಬಳವನ್ನ ಕೊಟ್ಟಿಲ್ಲ ಅಂತೇಳಿ ಇಂದಿರಾ ಕ್ಯಾಂಟೀನ್ನ ಸಿಬ್ಬಂದಿಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಡುಗೆಯನ್ನ ತಿಂಡಿಯನ್ನ ಎಲ್ಲ ಮಾಡಿದ್ರೂ ಕೂಡ ಅದನ್ನ ಗ್ರಾಹಕರಿಗೆ ಅಥವಾ ಆ ತಿಂಡಿ ಮಾಡಲು ಬರುವಂತಹ ಜನಗಳಿಗೆ ವಿತರಣೆಯನ್ನ ಮಾಡದೆ ಸೈಲೆಂಟ್ ಆಗಿ ತಮ್ಮ ಪ್ರತಿಭಟನೆಯನ್ನು ಮಾಡ್ತಿರುವಂತಹದ್ದು ತುಮಕೂರಿನ 4 ಇಂದಿರಾ ಕ್ಯಾಂಟೀನ್. ಸಂಬಳವನ್ನು ಬಾಕಿ ಉಳಿಸ್ಕೊಂಡಿರುವಂತಹದ್ದು ರಿವಾರ್ಡ್ಸ್ ಏಜೆನ್ಸಿ. ಈ ಏಜೆನ್ಸಿಯ ಮೂಲಕವಾಗಿ ಎಲ್ಲರೂ ಕೂಡ ಸಂದಾಯ ಆಗಬೇಕು. ಸಮಸ್ಯೆ ಸಾಕಷ್ಟಿದೆ, ಯಾರೂ ಕೂಡ ಇದಕ್ಕೆ ಸ್ಪಂದಿಸ್ತಾ ಇಲ್ಲ. ಒಂದಲ್ಲ ಎರಡಲ್ಲ 8 ತಿಂಗಳ ಸಂಬಳವನ್ನು ಬಾಕಿ ಉಳಿಸ್ಕೊಂಡ್ರೆ ಅವ್ರು ತಾನೇ ಏನು ಮಾಡೋದಕ್ಕಾಗತ್ತೆ? ತಮ್ಮ ಖರ್ಚು ವೆಚ್ಚಗಳನ್ನು ನೋಡ್ಕೊಬೇಕಲ್ಲ, ಜೀವನ ನಡೆಸಬೇಕಲ್ಲ. ಇದು ಏಜೆನ್ಸಿಯ ತಪ್ಪ ಅಥವಾ ಆ ಒಂದು ಇಂದಿರಾ ಕ್ಯಾಂಟೀನಲ್ಲಿ ಆಗ್ತಿರುವಂತಹ ತಪ್ಪುಗಳ ಗೊತ್ತಿಲ್ಲ. ಈ ಬಗ್ಗೆ ಅಧಿಕಾರಿಗಳು, ಸಂಬಂಧಪಟ್ಟಂತಹ ಅಧಿಕಾರಿಗಳು ಕ್ರಮವನ್ನು ತೆಗೆದುಕೊಳ್ಬೇಕು. ಸಂಬಂಧಪಟ್ಟಂತಹ ಜನಪ್ರತಿನಿಧಿಗಳು ಏನಿದ್ದಾರೆ ಅವರು ಕೂಡ ಗಮನವನ್ನು ಹರಿಸ್ಬೇಕು. ಬಡವರ ಹೊಟ್ಟೆ ತುಂಬಿಸ್ತಾ ಇರುವಂತಹ ಇಂದಿರಾ ಕ್ಯಾಂಟೀನ್ ಯಾವುದೇ ರೀತಿಯಾದಂತಹ ಸಮಸ್ಯೆಗಳನ್ನು ಎದುರಿಸಬಾರ್ದು. ಅಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳ ಹೊಟ್ಟೆ ತುಂಬಿಸುವಂತಹ ಕೆಲಸ ಆಗಬೇಕು, ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಬೇಕು ಅನ್ನುವಂತಹದ್ದು ಆಶಯ. ಎಸ್, ಇನ್ನು ಶಶಿಕುಮಾರ್ ಗುತ್ತಿಗೆದಾರ ಅವರಿಗೂ ಕೂಡ ಸಂಪರ್ಕವನ್ನು ಮಾಡ್ತಾ ಇದ್ದೀವಿ, ಏನು ಸಮಸ್ಯೆ ಆಗಿದೆ ಕೇಳೋಣ ಅಂತ, ಆದರೆ ಅವ್ರು ಯಾವುದಕ್ಕೂ ಕೂಡ ಸ್ಪಂದಿಸ್ತಾ ಇಲ್ಲ. ಇದು ಅಲ್ಲಿನ ಸಮಸ್ಯೆ.
ತುಮಕೂರು ಜಿಲ್ಲೆಯಲ್ಲಿ ಇಂದಿರಾ ಕ್ಯಾಂಟೀನ್ಗಳ ಸಮಸ್ಯೆ ಸಾಲು ಸಾಲಾಗಿ ಬರ್ತಾ ಇರುವಂತಹದ್ದು. ಒಂದು ಕಡೆ ಸಿಬ್ಬಂದಿಗಳಿಗೆ ಸಂಬಳ ನೀಡಿಲ್ಲ ಅಂತೇಳಿ ಬಾಗಿಲ ಹಾಕಿ ಪ್ರತಿಭಟನೆಯನ್ನ ಮಾಡಿದ ತರುವಾಯ ಮತ್ತೊಂದು ಕಡೆ ಈಗ ಇಂದಿರಾ ಕ್ಯಾಂಟೀನ್ ಓಪನ್ ಆಗಿದೆ. ಈ ಬಗ್ಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಗಮನ ಹರಿಸಿ ಸಮಸ್ಯೆಯನ್ನು ನಿವಾರಣೆ ಮಾಡಿದ್ದಾರೆ. ಗೃಹ ಸಚಿವರ ತವರು ಕ್ಷೇತ್ರದಲ್ಲಿ ಆಗಿರುವಂತಹದ್ದು. ಕಾಂಗ್ರೆಸ್ ಸರ್ಕಾರ ಇದೆ, ತುಮಕೂರು ಜಿಲ್ಲೆಯಲ್ಲಿ ಇಬ್ಬರು ಸಚಿವರಿದ್ದಾರೆ, 7 ಜನ ಶಾಸಕರಿದ್ದಾರೆ. ಇಂತಹ ಒಂದು ಕ್ಷೇತ್ರದಲ್ಲೇ ಈ ರೀತಿಯ ಸಮಸ್ಯೆಗಳು ಉದ್ಭವ ಆದರೆ ಬೇರೆ ಕಡೆಗಳಲ್ಲಿ ಇಂದಿರಾ ಕ್ಯಾಂಟೀನ್ನ ಸ್ಥಿತಿಗತಿ ಹೇಗಿರುತ್ತೆ ಯೋಚನೆ ಮಾಡಬೇಕಾಗತ್ತೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್. ಗಿರೀಶ್, ಇಂದು ತುಮಕೂರಿನ 4 ಇಂದಿರಾ ಕ್ಯಾಂಟೀನ್ಗಳಿಗೆ ಒಂದು ಪ್ರತಿಭಟನೆ ಮಾಡ್ತಿರುವಂತಹದ್ದು, ಸಂಬಳವನ್ನ ಕೊಟ್ಟಿಲ್ಲ, ಸಂಬಳ ಕೊಟ್ಟಿದ ಮೇಲೆ ಕೆಲಸ ಮಾಡ್ತೀವಿ ಅಂತೇಳಿ ಸಿಬ್ಬಂದಿಗಳು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಹೆಚ್ಚಿನ ಮಾಹಿತಿ ಇದೆ? ಎಸ್ ಮಂಜುನಾಥ್, ಏನಂದ್ರೆ ಇವತ್ತು ಏನು ನಗರದ 4 ಏನು ಇಂದಿರಾ ಕ್ಯಾಂಟೀನ್ಗಳಿವೆ, 4 ಇಂದಿರಾ ಕ್ಯಾಂಟೀನ್ಗಳು ಕೂಡ ಬಂದ್ ಆಗಿರುವಂತದ್ದು. ಕಾರಣ ಏನಂದ್ರೆ ಇಲ್ಲಿನ ಸಿಬ್ಬಂದಿಗಳಿಗೆ ಸಂಬಳ ಕೊಟ್ಟಿಲ್ಲ ಅಂತಿರುವಂತದ್ದು. ಈ ಸಿಬ್ಬಂದಿಗಳಿಗೆ ಸಂಬಳ ಕೊಟ್ಟಿಲ್ಲದರ ಹಿನ್ನೆಲೆಯಲ್ಲಿ ಏನು ಸಿಬ್ಬಂದಿಗಳು ಇವತ್ತು ಪ್ರತಿಭಟನೆಗಿಳಿದಿರುವಂತದ್ದು. ಏನು ಬೆಳಿಗ್ಗೆ ಏನು ತಿಂಡಿ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ, ಆದ್ರೆ ಯಾವಾಗ ಏನು ಸಂಬಳ ಕೊಡಲ್ಲ, ಇನ್ನು ತುಂಬಾ ಕಾಯಿಸ್ತಾರೆ ಅನ್ನೋ ಒಂದು ವಿಚಾರ ಗೊತ್ತಾಗ್ತಿದ್ದಂಗೆ ಏನು ಇಲ್ಲಿನ ಸಿಬ್ಬಂದಿಗಳು ಈಗ ಏನು ಪ್ರತಿಭಟನೆ ಮಾಡ್ತಾರೆ ಅಂತದ್ದು. ಏನು ಗ್ರಾಹಕರಿಗೆ ತಿಂಡಿ ಕೊಡದಂತೆ ವಾಪಸ್ ಕಳಿಸಿರುವಂತದ್ದು. ಒಟ್ಟು ನಗರದ 4 ಇಂದಿರಾ ಕ್ಯಾಂಟೀನ್ಗಳಲ್ಲಿ ಒಟ್ಟು 30 ಏನು ಸಿಬ್ಬಂದಿಗಳಿದ್ದಾರೆ. ಈ ಸಿಬ್ಬಂದಿಗಳು ಇವತ್ತು ಪ್ರತಿಭಟನೆ ಮಾಡ್ತಿರುವಂತದ್ದು. ಓಕೆ, ಈ ಇದಕ್ಕೆ ಸಂಬಂಧಪಟ್ಟಂತೆ ಗುತ್ತಿಗೆದಾರರಾಗ್ಲಿ ಅಥವಾ ರಿವರ್ಸ್ ಕಂಪನಿ ಏಜೆನ್ಸಿಗಳಾಗ್ಲಿ ಯಾವ ರೀತಿಯಾಗಿ ಸ್ಪಂದಿಸ್ತಾ ಇದಾವೆ ಅಂತ ಹೇಳಿ, ಯಾಕೆಂತ ಹೇಳಿದ್ರೆ ಹಿಂದೆ ಕೂಡ ನಾವು ಕೊರಟಗೆರೆ ಭಾಗದಲ್ಲಿ ಇದೇ ರೀತಿಯಾದ ಸಮಸ್ಯೆಗಳನ್ನ ನೋಡಿದ್ವಿ. ಆಗ ಗೃಹ ಸಚಿವರು ಮಧ್ಯಪ್ರವೇಶ ಮಾಡಿ ಅದನ್ನ ಬಗೆಹರಿಸಿದ್ರು. ಇಲ್ಲೂ ಕೂಡ ಈಗ ಉದ್ಭವ ಆಗ್ತಾ ಇದೆ. ಯಾಕೆ ಈ ರೀತಿಯ ಸಮಸ್ಯೆಗಳು ಆಗ್ತಾ ಇದೆ? ಕೋಆರ್ಡಿನೇಷನ್ ಸಮಸ್ಯೆನಾ, ಏಜೆನ್ಸಿಗಳ ಸಮಸ್ಯೆನಾ, ಅಥವಾ ಗುತ್ತಿಗೆದಾರರ ಸಮಸ್ಯೆನಾ, ಏನು ಅಂತ? ಅಲ್ಲ, ಇಲ್ಲಿನ ಸಿಬ್ಬಂದಿಗಳು ಈಗಾಗಲೇ ಅಧಿಕಾರಿಗಳಿಗೆ ಮತ್ತೆ ಮೇಲಧಿಕಾರಿಗಳಿಗೆ ಕೂಡ ಗಮನ ತಂದಿರುವಂತದ್ದು. ಸಂಸ್ಥೆ ಗುತ್ತಿಗೆದಾರ ಸಂಸ್ಥೆ ಕೂಡ ಗಮನ ತಂದಿರೋದು, ನಮಗೆ ಸಂಬಳ ಕೊಟ್ಟಿಲ್ಲ, ಸಂಬಳ ಬೇಗ ಕೊಡಿ ಅಂತೇಳಿ. ರಿವರ್ಡ್ ಸಂಸ್ಥೆ ಅನ್ನೋದು ಗುತ್ತಿಗೆ ತಗೊಂಡಿರುವಂತದ್ದು ಏನು ಪಾಲಿಕೆ ಕಡೆಯಿಂದ ಈ ಏನು ಇಂದಿರಾ ಕ್ಯಾಂಟೀನ್ ನಡೆಸೋಕೆ. ಈ ರಿವರ್ಡ್ ಸಂಸ್ಥೆ ಕಳೆದ 8 ತಿಂಗಳಿಂದ ಏನು ಸಂಬಳ ಕೊಟ್ಟಿಲ್ಲ. ಹೀಗಾಗಿ ಏನು ಇಲ್ಲಿನ ಸಿಬ್ಬಂದಿಗಳು ಪ್ರತಿಭಟನೆ ಮಾಡೋದು ಅನಿವಾರ್ಯ. ಯಾಕಂದ್ರೆ ಸಂಬಳ ಇಲ್ಲದಲ್ಲೇ ನಾವು ದುಡಿಮೆ ಏನು ದಿನ ದುಡಿಮೆನೆ ನಮ್ಗೆ ಸಂಬಳ, ಅದೇ ಇಲ್ಲ ಅಂದ್ಮೇಲೆ ನಾವು ಹೇಗೆ ಕೆಲಸ ಮಾಡಕ್ ಸಾಧ್ಯ ಅಂತ ಹೇಳಿ ಇಲ್ಲಿನ ಸಿಬ್ಬಂದಿಗಳಿಗೆ 8 ತಿಂಗಳಿಂದ ಕಳೆದ 8 ತಿಂಗಳ ಸಂಬಳ ಆಗಿಲ್ಲ. ಸುಮಾರು 100 ಕೋಟಿ ಎಲ್ಲಾ ಸಿಬ್ಬಂದಿಗಳಿಗೂ ಕೂಡ ಸಂಬಳ ಹಾಕಬೇಕಾಗಿರುವಂತದ್ದು. ಈ ಸಂಬಳ ಆಗಿಲ್ಲದ ಕಾರಣ ಇವತ್ತು ಸಿಬ್ಬಂದಿಗಳು ಏನು ಪ್ರತಿಭಟನೆ ಮಾಡ್ತಿರುವಂತದ್ದು. ಮೇಲಧಿಕಾರಿಗಳು ಕೂಡ ಗಮನ ತಗೊಂಬಂದ್ರು ಕೂಡ ಯಾರು ಕೂಡ ಸ್ಪಂದನೆ ಮಾಡ್ತಿಲ್ಲ. ಅಲ್ಲಿ ನಮ್ಗೆ ಏನೋ ಸ್ಪಂದನೆ ಸಿಗದ ಕಾರಣ ಪ್ರತಿಭಟನೆ ಇಳಿದೀವಿ ಅಂತ ಹೇಳ್ತಿದ್ದಾರೆ. ಅಲ್ಲಿನ ಏನು ಸಿಬ್ಬಂದಿಗಳು, ಕ್ಯಾಶಿಯರ್ ಮತ್ತೆ ಸಿಬ್ಬಂದಿಗಳು ಎಲ್ಲರೂ ಕೂಡ ಇವತ್ತು ನಗರದ ಏನು ಪಾಲಿಕೆ ಆವರಣದಲ್ಲಿ ಇಂದಿರಾ ಕ್ಯಾಂಟೀನ್ ಅಲ್ಲಿ ಒಟ್ಟುಗೂಡಿ ಪ್ರತಿಭಟನೆ ಮಾಡಿದಂತದ್ದು. ಅದರಲ್ಲೂ ಮಹಿಳೆಯರು ಏನು ಮಹಿಳಾ ಸಿಬ್ಬಂದಿಗಳು ಸಂಕಷ್ಟ ಮಾತ್ರ ಹೇಳ್ತಿರೋದು. ಯಾಕಂದ್ರೆ ಅವ್ರ ದಿನದ ಆಧಾರ ಕೂಡ ಆದಾಯ ಆಗಿತ್ತು, ಮಕ್ಕಳನ್ನ ಓದಿಗೆ ಮತ್ತೆ ಎಲ್ಲಾ ಖರ್ಚು ಕೂಡ ಇದ್ರಲ್ಲೇ ನಡಿಬೇಕಾಗಿರೋದು. ಅವ್ರಿಗೆ ಏನ್ ಸಂಬಳ ಸಿಕ್ಕಿಲ್ಲ, ಈ ಹಿನ್ನೆಲೆಯಲ್ಲಿ ಅವರು ಪ್ರತಿಭಟನೆಗಳಿರುವಂತ ಅನಿವಾರ್ಯವಾಗಿತ್ತು. ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಗಿರೀಶ್. ಇದು ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿಗಳ ಸಮಸ್ಯೆ, ಈ ಬಗ್ಗೆ ಗಮನ ಹರಿಸುತ್ತಾ ಮಹಾರಾಷ್ಟ್ರ ಪಾಲಿಕೆ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಆದಷ್ಟು ಬೇಗ ಅವರಿಗೆ ಸಂಬಳ ಸಿಗುವಂತಾಗಲಿ, ಇಂದಿರಾ ಕ್ಯಾಂಟೀನ್ ಮತ್ತೆ ಓಪನ್ ಆಗಿ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅನ್ನುವಂತಹದ್ದು ಎಲ್ಲರ ಆಶಯ. ತಾಜಾ ಸುದ್ದಿಗಳಿಗಾಗಿ ಪ್ರಗತಿ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರಗತಿ ಟಿವಿ, ನಿಮ್ಮಿಂದ ನಿಮಗಾಗಿ.